ಅಕ್ಕ ಮಹಾದೇವಿಯವರು ಬರೆದಿರುವ ವಚನಗಳು ಅನ್ನುವ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ಅಕ್ಕ ಮಹಾದೇವಿಯವರ ಪರಿಚಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಅಕ್ಕ ಮಹಾದೇವಿಯವರು 12ನೇ ಶತಮಾನದವರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಅಕ್ಕ ಮಹಾದೇವಿಯ ಅಂಕಿತ ನಾಮ ಶ್ರೀ ಚನ್ನಮಲ್ಲಿಕಾರ್ಜುನ. ಶಿವಶರಣರಲ್ಲಿ ವಿಶೇಷ ವ್ಯಕ್ತಿತ್ವವನ್ನು ಗಳಿಸಿದ್ದವರು ಅಕ್ಕ ಮಹಾದೇವಿಯವರು. ಭಕ್ತಿ, ವೈರಾಗ್ಯ, ನಿಷ್ಠೆಗಳ ಸಾಕಾರ ಮೂರ್ತಿ, ಮೊದಲ ಸ್ತ್ರೀವಾದಿ ಕವಯತ್ರಿ, ಪುರುಷ ಪ್ರಧಾನ ಸಮಾಜವನ್ನು ಪ್ರತಿಭಟಿಸಿ ಸಾಮಾಜಿಕ ಬದಲಾವಣೆಗೆ ಹಾಗೂ ಅನೇಕ ವಚನ ಕಾರ್ಯಕರ್ತೆಯರಿಗೆ ಆದರ್ಶವಾದವರು ಅಕ್ಕ ಮಹಾದೇವಿ. ಸಾಕ್ಷಾತ್ ಶಿವನನ್ನು ಪತಿಯಾಗಿ ಸ್ವೀಕರಿಸಿ, ಅಂದರೆ ತನ್ನ ಇಷ್ಟದೇವರಾದ ಚನ್ನಮಲ್ಲಿಕಾರ್ಜುನನನ್ನು ಇಷ್ಟದೇವರಾಗಿ ಸ್ವೀಕರಿಸಿ, ಪತಿಯಾಗಿ ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ಕಾಣಿಸಿಕೊಂಡವರು ಅಕ್ಕ. ಇದು ಅಕ್ಕ ಮಹಾದೇವಿಯವರ ಕಿರುಪರಿಚಯ ಸ್ನೇಹಿತರೆ. ಸ್ನೇಹಿತರೆ, ಇದಾದ ನಂತರ ಅಕ್ಕ ಮಹಾದೇವಿಯವರ ಪದ್ಯದ ಕಡೆಗೆ ಗಮನ ಕೊಡೋಣ. ಅಕ್ಕ ಮಹಾದೇವಿಯವರ ಮೊದಲ ಪದ್ಯ. ಅಕ್ಕ ಮಹಾದೇವಿಯವರು ತಪಸ್ಸಿಗೆ ಕುಳಿತ ಸಮಯದಲ್ಲಿ ಈ ವಚನ ರಚಿತವಾಗಿರ್ಬೋದು ಅಂತೇಳಿ ಅಭಿಪ್ರಾಯ ಪಡಬಹುದು. ನೋಡಿ, ಅಲ್ಲಿ ಮೊದಲನೇ ಪದ್ಯ ನಾವು ನೋಡ್ತಾ ಹೋಗೋಣ. ಆರು ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡಯ್ಯ, ಏನು ಮಾಡಿದಡು ಆನಂಜುವಳಲ್ಲ, ತರಗೆಲೆಯ ಮೇಲಿದು ಆನಿಹನು ಸರಿಗಿಯ, ಮೇಲೊರಗೆ ಆನಿಹನು ಚನ್ನ ಮಲ್ಲಿಕಾರ್ಜುನಯ್ಯ, ಕರ ಕೇಡ ನೊಡ್ಡಿದೊಡೆ ಒಡಲನು ಪ್ರಾಣವನು ನಿಮಗರ್ಪಿಸಿ ಸುದ್ದಳಹೆನು. ಇಲ್ಲಿ ಸ್ನೇಹಿತರೆ, ಇಲ್ಲಿ ಯಾರು ಇಲ್ಲದವಳು ಅಂತೇಳಿ ನನ್ನನ್ನು ನೀವು ಕಡೆಗಣಿಸಬೇಡಿ. ನಾನು ಏನು ಮಾಡಿದರೂ ನಾನು ಅಂಜುವವಳಲ್ಲ, ತರಗೆಲೆ ಮೇಲಿದು ಆನಿಹನು. ನಾನು ಒಂದು ರೀತಿಯಲ್ಲಿ ಯಾವುದಕ್ಕೂ ಕೂಡ ನಾನು ಸೋಲುವಂಥವಳಲ್ಲ. ನಾನು ಸರ್ವವನ್ನು ನಿಮಗೆ ಅರ್ಪಣೆ ಮಾಡಿದ್ದೀನಿ, ನಿಮ್ಮ ಒಂದು ಭಕ್ತಿಯಲ್ಲಿ ನಾನು ತಲ್ಲೀನಳಾಗಿದ್ದೀನಿ ಅನ್ನುವಂತಹ ಒಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಯಾವುದೇ ಕಾರಣಕ್ಕೂ ನಾನು ಒಬ್ಬ ಶಕ್ತಳಾಗಿದ್ದೇನೆ, ನಾನು ಸಾಮಾನ್ಯವಾದವಳಲ್ಲ, ತುಂಬ ನಾನು ಅಂದರೆ ನನ್ನ ಬದುಕಿನ ಎಲ್ಲ ಕಷ್ಟಗಳನ್ನು ನೀರಿನಂತೆ ಕರಗಿಸುವ ಧೈರ್ಯ ನನ್ನಲ್ಲಿದೆ ಅನ್ನುವಂಥದ್ದನ್ನು ಅಕ್ಕ ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನು ಅವರ ಈ ಪದ್ಯದ ಎರಡನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಎರಡನೇ ಪ್ಯಾರದಲ್ಲಿ ನಚ್ಚುಗೆ ಮನ ನಿಮ್ಮಲ್ಲಿ, ಮೆಚ್ಚುಗೆ ಮನ ನಿಮ್ಮಲ್ಲಿ, ಸಲಗುಗೆ ಮನ ನಿಮ್ಮಲ್ಲಿ, ಸೋಲುಗೆ ಮನ ನಿಮ್ಮಲ್ಲಿ, ಅಳಲುಗೆ ಮನ ನಿಮ್ಮಲ್ಲಿ, ಬಳಲುಗೆ ಮನ ನಿಮ್ಮಲ್ಲಿ, ಕರಗುಗೆ ಮನ ನಿಮ್ಮಲ್ಲಿ, ಕೊರಗುಗೆ ಮನ ನಿಮ್ಮಲ್ಲಿ ಎನ್ನ ಪಂಚೇಂದ್ರಿಯಗಳು ಕಬ್ಬುನ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಚನ್ನಮಲ್ಲಿಕಾರ್ಜುನಯ್ಯ. ಸ್ನೇಹಿತರೆ, ಇಲ್ಲಿ ಅಕ್ಕ ಮಹಾದೇವಿಯವರು ಶರಣಸತಿಯಾಗಿ ಲಿಂಗಪತಿಯಾಗಿ ಆರಾಧನೆ ಮಾಡಿದವರು. ದೇವರಲ್ಲಿ ಅನನ್ಯ ನಂಬಿಕೆ ಇದೆ, ಕೇವಲ ನಂಬಿಕೆ ಮಾತ್ರವಲ್ಲದೆ ಉತ್ಕಟ ಪ್ರೀತಿ ಇರುವುದನ್ನು ಕಾಣಬಹುದು. ಅಕ್ಕನವರು ಇಲ್ಲಿ ಅವರ ಭಾವನೆಯನ್ನು ಹೇಳ್ಕೊಂಡು, ದೇವರಲ್ಲಿ ಹೇಳಿಕೊಂಡು ಕರಗಿ ಹೋಗುತ್ತಾರೆ. ತಮ್ಮ ಅಸಹಾಯಕತೆಯನ್ನು ಕುರಿತು ಕೊರಗುತ್ತಾರೆ. ಅವರು ಪಂಚೇಂದ್ರಿಯಗಳಲ್ಲಿ ದೇವರನ್ನೇ ತುಂಬಿಕೊಂಡಿದ್ದಾರೆ. ಕಾಯ್ದ ಕಬ್ಬಿಣ ನೀರನ್ನು ಚರಣೆ ಕುಡಿದು ಅರಗಿಸಿಕೊಳ್ಳುವಂತೆ ದೇವರ ವಿರಹದಲ್ಲಿ ಅಕ್ಕನು ತಪ್ತರಾಗಿ ದೇವರನ್ನು ಸರ್ವಾಂಗದಲ್ಲಿ ತುಂಬಿಕೊಂಡಿರುವ ಬಗೆಯನ್ನು ಇಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ಸ್ನೇಹಿತರೆ, ಇನ್ನು ಮೂರನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಒಳೆವ ಕೆಂಜಡೆಗಳ ಮಣಿಮುಕುಟದ ಒಪ್ಪುವ ಸುಲಿಪಲ್ಲ, ನಗು ಮೊಗದ ಈರೇಳು ಭುವನಂ ಬೆಳಗುವ ದಿವ್ಯ ಸ್ವರೂಪನ ಕಂಡೆ ನಾನು, ಕಂಡೆನ್ನ ಕಂಗಳ ಬರ ಹಿಂಗಿತ್ತೆನಗೆ, ಗಂಡ ಗಂಡರನೆಲ್ಲ ಹೆಂಡಿರಾಗಿ ಆಳುವ ಗರ್ವನೆ ಕಂಡೆ ನಾನು, ಜಗದಾದಿ ಶಕ್ತಿಯೊಳು ಬೆರೆಸಿ ಮಾತನಾಡುವ ಪರಮಗುರು ಚನ್ನಮಲ್ಲಿಕಾರ್ಜುನನ ನಿಲುವ ಕಂಡು ಬದುಕಿದನು. ಸ್ನೇಹಿತರೆ, ಇಲ್ಲಿ ಚನ್ನಮಲ್ಲಿಕಾರ್ಜುನ ದೇವರ ಬಗ್ಗೆ ವರ್ಣನೆಯನ್ನು ಮಾಡಿದರೆ, ಹೇಗೆ ಚನ್ನಮಲ್ಲಿಕಾರ್ಜುನ ದೇವರಿದ್ದಾರೆ, ಆತನಿಗೆ ಒಳೆಯುವಂತಹ ಕೆಂಪಾದ ಜಡೆಗಳಿವೆ, ಅದರ ಮೇಲೆ ಆತ ರತ್ನ ಖಚಿತವಾದಂಥ ಕಿರೀಟವನ್ನು ಧರಿಸಿದ್ದಾರೆ. ನೋಡಿ, ನಗುಮೊಗದ ಆತನ ನಿರ್ಮಲವಾದಂತಹ ಹಾಗೂ ಶುದ್ಧವಾಗಿ ಒಳೆಯುವ ದಂತ ಪಂಕ್ತಿಗಳನ್ನು ಕಂಡಿರುವೆ ನಾನು ಅಂತ ಹೇಳ್ತಾರೆ. 14 ಲೋಕಗಳನ್ನು ಬೆಳಗುವಂಥ ಎಲ್ಲ ಶಕ್ತಿಯನ್ನು ಒಳಗೊಂಡಿರುವಂಥ ದಿವ್ಯ ಸ್ವರೂಪವಾದ ಶಿವನನ್ನು ನಾನು ನೋಡಿದೆ. ಆತನನ್ನು ನಾನು ನನ್ನ ಕಣ್ಣುಗಳ ಬರ ಹಿಂಗಿದೆ ನೋಡಿದ್ಮೇಲೆ. ಈ ಲೋಕದ ಎಲ್ಲ ಗಂಡನೆಂದರೆ ಮಲ್ಲಿಕಾರ್ಜುನ, ಹೆಂಡತಿಯನ್ನು ಆಳುವಂತಹ ಎಲ್ಲ ಗಂಡರಿಗೆ ಮುಖ್ಯಸ್ಥನಾಗಿ ಅವರನ್ನೇ ಆಳ್ತಾ ಇರುವಂತಹ ಶಕ್ತಿ ನನ್ನ ಚನ್ನಮಲ್ಲಿಕಾರ್ಜುನಿಗೆ ಇದೆ, ಅಂತಹ ಚನ್ನಮಲ್ಲಿಕಾರ್ಜುನ ದರ್ಶನವನ್ನು ಮಾಡಿದೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಪ್ಯಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ.
ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೇವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪುರುಷ ಮೃಗ, ಎಡರುವ ಅರಳೆಲ್ಲ ಚಿಂತಾಮಣಿ, ಚನ್ನ ಮಲ್ಲಿಕಾರ್ಜುನಯ್ಯ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತ ಬಂದು ಕದಳಿಯ ಬನವ ಕಂಡೆ ನಾನು. ಇಲ್ಲಿ ಅಕ್ಕ ಅಲ್ಲಿ ಚನ್ನ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿದ ನಂತರ ನೋಡಿ ಅಲ್ಲಿ ಅವರ ಕಣ್ಣಿಗೆ ಬಿದ್ದಿದ್ದು ವನವೆಲ್ಲ ಕಲ್ಪತರು. ಅಕ್ಕನವರಿಗೆ ಇಡೀ ವನದಲ್ಲಿರುವ ಮರಗಳೆಲ್ಲ ಅವರಿಗೆ ಒಂದು ರೀತಿ ಕಲ್ಪವೃಕ್ಷದ ರೀತಿ ಕಾಣಿಸ್ತಾ ಇದೆ. ಗಿಡವೆಲ್ಲ ಕೂಡ ಮರುಜೇವಣಿ ಥರ ಇದೆ, ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳಂತೆ ಸಂಜೀವಿನಿಯಂತೆ ಆ ಗಿಡಗಳು ಕಾಣಿಸ್ತಾ ಇದೆ. ಅಂತಹ ಗಿಡ ಮೂಲಿಕೆಗಳನ್ನು ಮರುಜೇವಣಿ ಅಂತ ಇಲ್ಲಿ ಕರೆದಿದ್ದಾರೆ ಅಕ್ಕ. ಸಂಜೀವಿನಿಯ ರೀತಿಯ ಒಂದು ಸಸ್ಯಗಳು, ಶಿಲೆಗಳೆಲ್ಲ ಪರುಷಗಳಾಗಿ ಕಾಣುತ್ತಿದೆ ಅಕ್ಕನಿಗೆ. ಅಕ್ಕನವರಿಗೆ ಶಿಲೆಗಳೆಲ್ಲ ಪರುಷದ ಮಣಿಗಳ ರೀತಿಯಲ್ಲಿ ಕಾಣ್ತಾ ಇದೆ. ಇದನ್ನು ಸ್ಪರ್ಶಿಸಿದರೆ ಕಬ್ಬಿಣವು ಚಿನ್ನವಾಗಿ ಪರಿವರ್ತನೆಗೊಳ್ಳುವ ಪ್ರತೀತಿಯಂತೆ ಪರುಷ ಮಣಿ ಕುರಿತು ಹೇಳಿದ್ದಾರೆ. ದಾರಿಯಲ್ಲಿ ಸಿಗುವ ಬೆಟ್ಟ ಗುಡ್ಡಗಳೆಲ್ಲವೂ ಪರುಷ ಮಣಿಯಾಗಿ ಕಾಣುತ್ತಿದೆ. ನೆಲವೆಲ್ಲ ಅವಿಮುಕ್ತವಾದಂತಹ ಕ್ಷೇತ್ರ, ತಾನು ನಡೆದ ನೆಲವು ತಾನು ತನ್ನೊಳಗೆ ಹಿಂಬಿಟ್ಟುಕೊಂಡು ತನ್ನನ್ನು ನಡೆಸಿದೆ, ಹಾಗಾಗಿ ಅದು ಒಂದು ರೀತಿ ಅವಿಮುಕ್ತವಾದಂತಹ ಕ್ಷೇತ್ರ. ಸಿಕ್ಕ ದಾರಿಗಳು ಆ ನೀರೆಲ್ಲವೂ ಕೂಡ ಅಮೃತವಾಗಿ ಇದೆ. ಅಲ್ಲಿ ಮೃಗಗಳು ಸ್ಪರ್ಶಿಸಿದಾಗ ಅವು ಸಾಧು ಪ್ರಾಣಿಗಳ ರೀತಿ ವರ್ತಿಸ್ತವೆ. ಅದು ಒಂದು ರೀತಿ ಪರುಷ ಮೃಗ ಹೆಸರಿಸಿದ್ದಾಗ ಎಡರುವ ಅರಳೆಲ್ಲ ಚಿಂತಾಮಣಿ ಅಂತ ಕರೆದಿದ್ದಾರೆ. ಚನ್ನಮಲ್ಲಿಕಾರ್ಜುನಯ್ಯ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತಾ ಆ ಬಾಳೆಯ ವನವನ್ನು ತಲುಪಿದ್ದೇನೆ ಅಂತೇಳಿ ಇಲ್ಲಿ ಅಕ್ಕ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಅಕ್ಕ ಮಹಾದೇವಿಯವರು ಬರೆದಿರುವ ವಚನಗಳು ಅನ್ನುವಂತಹ ಪದ್ಯ. ಸೊ ಈ ಸಮ್ಮರಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.